ಎಲ್ರಿಗೂ ನಮಸ್ಕಾರ. ನೋಡಿ ರೈತರೆ, ಇದು ಮಂಡ್ಯ ತಾಲೂಕು ಮಡಚಾಕ್ನಹಳ್ಳಿಲಿ ಚಿದಂಬರಂ ಅನ್ನೋರು ಕ್ಯಾಪ್ಸಿಕಮ್ಗೆ ಪಾಲಿಹೌಸಲ್ಲಿ ಕ್ಯಾಪ್ಸಿಕಮ್ಗೆ ಎನ್ರೂಟ್ ಮತ್ತು ಡ್ರ್ಯಾಗನ್ನ ಡ್ರಿಂಚ್ ಮಾಡಿರೋದು. ನೆಟ್ಟಿ 4ನೇ ದಿನಕ್ಕೆ ಡ್ರಿಂಚ್ ಮಾಡಿದ್ದಾರೆ. ಕ್ರಾಪು ಚೆನ್ನಾಗಿ ಬಂದಿದೆ. ಏನಂದರೆ ಅವರು ಮುಂಚೆ ಈಗ 2 ವರ್ಷದಲ್ಲಿ ಏನು ಬಳಸ್ತಿದ್ರು ಎಲ್ಲದಕ್ಕಿಂತ 25 ದಿವಸದಲ್ಲಿ ಬೆಳವಣಿಗೆ ಚೆನ್ನಾಗಿ ಬಂದಿದೆ ಕ್ರಾಪು, ಎನ್ರೂಟ್ ಮತ್ತು ಡ್ರ್ಯಾಗನ್ ಬಳಸಿ. ಆದ್ದರಿಂದ ನಾನು ಎಲ್ಲ ರೈತರಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ, ಯಾವುದೇ ಬೆಳೆ ಆಗ್ಬೋದು, ನೆಟ್ಟಿ 1 ವಾರದೊಳಗೆ ಎನ್ರೂಟ್ ಮತ್ತು ಡ್ರ್ಯಾಗನ್ನ ಡ್ರಿಂಚ್ ಮಾಡಿ. ಯಾವುದೇ ಬೆಳೆ ಚೆನ್ನಾಗಿ ಬರಬೇಕು, ಬೆಳವಣಿಗೆ ಚೆನ್ನಾಗಿ ಬರಬೇಕು ಅಂದರೆ ಬೇರನ್ ಡೆವಲಪ್ಮೆಂಟು ಭಾಳ ಮುಖ್ಯ. ಆದ್ದರಿಂದ ಸ್ಟಾರ್ಟಿಂಗ್ 1-4 ದಿವಸದಲ್ಲಿ ಒಂದು ಡ್ರೆಂಚ್ ಮಾಡಿಸಿ ಎನ್ರೂಟ್ ಮತ್ತು ಡ್ರ್ಯಾಗನ್ನ. ಇದೇನಂದರೆ ರೂಟ್ ಫಾರ್ಮೇಷನ್ನ ಇನ್ಕ್ರೀಸ್ ಮಾಡುತ್ತೆ, ರೂಟ್ ಗ್ರೋತ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಈಗ ಯಾವುದೇ ಬೆಳೆ ಆದರೂ ಅಷ್ಟೇ, ರೂಟ್ ಗ್ರೋತ್ ಚೆನ್ನಾಗಾದರೆ ಅದು ನ್ಯೂಟ್ರಿಯೆಂಟ್ ಅಪ್ಟೇಕು ಚೆನ್ನಾಗಿ ಬರುತ್ತೆ, ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೆ.